ಸ್ವಚ್ಛ ಭಾರತ ಆಂದೋಲನ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಶೌಚಾಲಯ ಕಟ್ಟಿಸಿಕೊಳ್ಳುವುದು ಕನಸಿನ ಮಾತಾಗಿದೆ. ಯಾಕಂದ್ರೆ ಈ ಗ್ರಾಮ ಬಂಡೆಕಲ್ಲಿನ ಮೇಲಿದೆ. ಇದೀಗ ಸ್ವಯಂ ಸೇವಾ ಸಂಸ್ಥೆಯೊಂದು ಇವರ ನೆರವಿಗೆ ಮುಂದಾಗಿದೆ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳದಿಂದ ಕೋಗಳತೆ ಅಂತರದಲ್ಲಿರುವ ಗ್ರಾಮ ಬಂಡಹಳ್ಳಿ. ಇಲ್ಲಿನ ಗ್ರಾಮಸ್ಥರಿಗೆ ಶೌಚಾಲಯ ಕಟ್ಟುವ ಆಸೆ ಇದ್ರೂ ಗ್ರಾಮ ಪಂಚಾಯಿತಿ ನೀಡುವ 15,000 ಅನುದಾನದಲ್ಲಿ ಶೌಚಾಲಯ ನಿರ್ಮಾಣ ಅಸಾಧ್ಯವಾಗಿತ್ತು. ಆದ್ರೀಗ ಇವರಿಗೆ ಬೆಂಬಲವಾಗಿ ನಿಂತಿದೆ ಆವಾಜ್ ಸ್ವಯಂ ಸೇವಾ ಸಂಸ್ಥೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಂಡಹಳ್ಳಿಯಲ್ಲಿ 65 ಮನೆಗಳಿದ್ರೂ ಒಂದು ಶೌಚಾಲಯವಿರಲಿಲ್ಲ. ಈ ಗ್ರಾಮದ ಇಬ್ಬರು ಯುವತಿಯರು ಪಣ ತೊಟ್ಟು ಸ್ವಯಂ ಸೇವಾ ಸಂಸ್ಥೆಯ ಬಾಗಿಲು ತಟ್ಟಿದ್ರು. ಯುವತಿಯರ ಸಮಸ್ಯೆ ಅರಿತ ಅವಾ ಸ್ವಯಂ ಸೇವಾ ಸಂಸ್ಥೆ ಗ್ರಾಮದಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಮುಂದಾಗಿದೆ. ನಮ್ಮಲ್ಲಿ ಟಾಯ್ಲೆಟ್ಸೇ ಇರಲಿಲ್ಲ ಫಸ್ಟ್, ನಾನು ಹುಟ್ಟಿದಾಗಿಂದ ಕೂಡ ಇಲ್ಲ. ಅದಕ್ಕೆ ನಾನು ಯಾವಾಗಾದರೂ ಹೋಗಲಿ, ಮೀಟಿಂಗ್ಗೆ ಆಗಲಿ, ಎಲ್ಲಿಗಾದರೂ ಹೋಗಲಿ ಕೂಡ ನಾನು ನಮ್ಮೂರಿಗೆ ಟಾಯ್ಲೆಟ್ಸೇ ಬೇಕು. ಟಾಯ್ಲೆಟ್ಸ್ ಫಸ್ಟ್ ಕಟ್ಕೊಡಿ, ತುಂಬ ಕಷ್ಟ ಬೀಳ್ತಾ ಇದ್ದೀವಿ. ಹೆಣ್ಮಕ್ಳಂತೂ ಹೊರಗಡೆ ಹೋಗೋದಕ್ಕೆ ಆಗ್ತಿಲ್ಲ, ಹೊರಗಡೆ ಹೋದರೆ ಜೆಂಟ್ಸ್ ಕಾಟ. ಅವರು ಟಾಯ್ಲೆಟ್ಸ್ ಕಟ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ತುಂಬ ಸಂತೋಷವಾಗ್ತಿದೆ. 31 ಆಗಿದೆ, ಇನ್ನೂ 35 ಆಗುತ್ತೆ. ಇನ್ನು ಶೌಚಾಲಯ ನಿರ್ಮಾಣಕ್ಕೆ ಅಲ್ಲಿನ ಬಂಡೆಗಳು ದೊಡ್ಡ ತೊಡಕಾಗಿದ್ರಿಂದ ಸಂಸ್ಥೆಯ ಹೊಸ ವಿಧಾನದ ಮೂಲಕ ಶೌಚ ನಿರ್ಮಾಣಕ್ಕೆ ಮುಂದಾಗಿದೆ. ಇನ್ನು ಶೌಚ ನಿರ್ಮಾಣಕ್ಕೆ ಸಂಸ್ಥೆಯು 25,000 ಅನುದಾನ ಹಾಗೂ ಗ್ರಾಮ ಪಂಚಾಯತ್ ವತಿಯಿಂದ 15,000 ಸೇರಿಸಿ ಒಟ್ಟು 40,000 ಹಣದಿಂದ 30 ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಹಳ್ಳಿಗೆ ಬಂದು ನಾವು ಈ ಪ್ರಾಜೆಕ್ಟ್ ತಗೊಂಡು ಕಾರಣ ಏನಂತ ಹೇಳಿ, ಇಲ್ಲಿರ್ತಕ್ಕಂಥ ಮಹಿಳೆಯರು ಮತ್ತು ಹೆಣ್ಮಕ್ಳೆಲ್ಲರೂ ಯಾವತ್ ಸಂಸ್ಥೆಯಿಂದ ನಾವು ನಡೆಸ್ತಾ ಇರೋದು. ಊರಿಂದು ಸಮಸ್ಯೆಗಳು ಶೇರ್ ಮಾಡುವಾಗ ಈ ಹಳ್ಳಿಯಿಂದ ಏನಾಗಿತ್ತಂತ ಹೇಳಿ, ಯಾವಾಗ ಬಂದರು ಯಾರು ಬಂದ್ರೂ ಶೌಚಾಲಯ ಇಲ್ಲ, ತುಂಬ ಕಷ್ಟ ಪಡ್ತಾ ಇದ್ದೀವಿ 70-80 ವರ್ಷದಿಂದ. ಸಪ್ನ ಅವರು ಮತ್ತು ರೋಹಿಣಿ ಇನ್ನೂ ಕೆಲವು ಹೆಣ್ಮಕ್ಳು ಏನು ಹೆಸರು, ಇದಕ್ಕಾಗಿ ಅಂತ ಹೇಳಿ ಅಷ್ಟು ದುಡ್ಡು ಸಂಗ್ರಹಣೆ ಮಾಡಿ ಸೇವಿಂಗ್ಸ್ ಮಾಡಿ ಇದು ಮಾಡಿ ಕಟ್ಟಬೇಕಂದ್ರೆ ತುಂಬ ಕಷ್ಟ ಆಗ್ತಾನೆ ಇರಲಿಲ್ಲ. ಒಟ್ಟಿನಲ್ಲಿ ಶೌಚಾಲಯ ಇಲ್ಲದೆ ನಿತ್ಯ ತೊಂದರೆ ಅನುಭವಿಸುತ್ತಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ ಬಂಡೆಹಳ್ಳಿಯ ಜನರ ನೆರವಿಗೆ ಅವಾ ಸ್ವಯಂ ಸೇವಾ ಸಂಸ್ಥೆ ಸಹಾಯಕ್ಕೆ ಮುಂದಾಗಿರುವುದು ನಿಜಕ್ಕೂ ಶ್ಲಾಘನೀಯ. ಗುರುಪ್ರಸಾದ್, HP ಸುದ್ದಿ ಟಿವಿ, ಚಿಕ್ಕಬಳ್ಳಾಪುರ.